ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಇವತ್ತಿನ ವಿಷಯ ಸಿಹಿ ಸುದ್ದಿ, ಮಾರುಕಟ್ಟೆಯಲ್ಲಿ ಭಾರೀ ಚೇತರಿಕೆ, ಮೂರು ಕಾರಣಗಳು. ಕಳೆದ 10 ಟ್ರೇಡಿಂಗ್ ಡೇಸಲ್ಲಿ ನಿಫ್ಟಿ ಮೇಲಕ್ಕೆ ಮೇಲಕ್ಕೆ ಹೋಗಿ ಪಾಸಿಟಿವ್ ಆಗಿ 8 ದಿನ ಕ್ಲೋಸ್ ಆಗಿದೆ. ನಿಫ್ಟಿ 14ನೇ ತಾರೀಕು ಜುಲೈ 15,900 ರಿಂದ 16,900 ವರೆಗೂ ಮೇಲಕ್ಕೆ ಹೋಗಿದೆ. ಇದು ಕಳೆದ 3 ತಿಂಗಳ ಹೈಯೆಸ್ಟ್. ನಿಫ್ಟಿ ಇಷ್ಟೆಲ್ಲ ಮೇಲಕ್ಕೆ ಹೋದರೂ ಕೂಡ ಗ್ಲೋಬಲ್ ಎಕಾನಮಿಕ್ ಸಿಚುವೇಶನ್ ಇಂಪ್ರೂವ್ ಆಗಿಲ್ಲ. ಇನ್ನೊಂದ್ಸತಿ ಹೇಳ್ತೇನೆ, ನಿಫ್ಟಿ ಇಷ್ಟೆಲ್ಲ ಮೇಲಕ್ಕೆ ಹೋದರೂ ಕೂಡ ಗ್ಲೋಬಲ್ ಎಕಾನಮಿಕ್ ಸಿಚುವೇಶನ್ ಇಂಪ್ರೂವ್ ಆಗಿಲ್ಲ. ಎಲ್ಲರೂ ನೋಟ್ ಮಾಡಬೇಕಾದಂಥ ವಿಚಾರ. ಈಗ ನಿಫ್ಟಿಯ ಕಳೆದ ಕೆಲವು ದಿನಗಳ ಗ್ರಾಫ್ ಅನ್ನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ಯಾವ ರೀತಿ ಮೇಲಕ್ಕೆ ಹೋಗಿದೆ ಅಂತ ತೋರಿಸ್ಲಿಕ್ಕೋಸ್ಕರ ಜುಲೈಯಲ್ಲಿ ನಿಫ್ಟಿ ಅಂದಾಜು 7% ಮೇಲಕ್ಕೆ ಹೋಗಿದೆ. ಇಂಡಿವಿಜುವಲ್ ಸ್ಟಾಕ್ಗಳು ಇದೇ ಸಮಯದಲ್ಲಿ 10-15% ಮೇಲಕ್ಕೆ ಹೋಗಿದೆ. ನಿಫ್ಟಿ ಮೇಲಕ್ಕೆ ಹೋಗಲಿಕ್ಕೆ ಏನು ಕಾರಣಗಳು, ಮೂರು ಕಾರಣಗಳು ಯಾವುವು ಅಂತ ಈಗ ಪಟ್ಟಿ ಮಾಡಿ ತೋರಿಸ್ತಾ ಇದ್ದೇನೆ. ಮೊದಲನೇದ್ದು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಈ ತಿಂಗಳು ನೆಟ್ ಬಯರ್ಸ್ ಆದರೂ ಬಹಳ ತಿಂಗಳುಗಳ ಬಳಿಕ. ಕಳೆದ 9-10 ತಿಂಗಳಿಂದ ಫಾರಿನರ್ಸು ಎಲ್ಲ ಷೇರುಗಳನ್ನು ಮಾರ್ಕೊಂಡು ನೆಟ್ ಸೆಲ್ಲರ್ಸ್ ಆಗಿದ್ರು. ಇವತ್ತಿನವರೆಗೆ ಜನವರಿ 2022 1.8 lakh crores ವರ್ತ್ ಆಫ್ ಶೇರ್ಸ್ ಅನ್ನು ಭಾರತೀಯ ಮಾರುಕಟ್ಟೆಯಲ್ಲಿ ಮಾರ್ಕೊಂಡಿದ್ದಾರೆ. ಆದರೆ ಈ ತಿಂಗಳು FII ಗಳು ಸುಮಾರು ಷೇರನ್ನು ಪರ್ಚೇಸ್ ಮಾಡ್ಕೊಂಡಿದ್ದಾವೆ. ಎಷ್ಟು ಅಮೌಂಟು ಸೇಲ್ ಮಾಡಿದ್ರು ಅಷ್ಟನ್ನು ಪುನಃ ಪರ್ಚೇಸ್ ಮಾಡ್ಕೊಂಡಿದ್ದಾರೆ. ಅದರಿಂದಾಗಿ ಈಗ ನಿಫ್ಟಿಯಲ್ಲಿ ಒಂದು ರ್ಯಾಲಿ ಪ್ರಾರಂಭ ಆಗಿದೆ. ಈಗ ಎರಡನೆಯ ಕಾರಣ, ಜೂನ್ ತಿಂಗಳಲ್ಲಿ ಅದೇನು ದೊಡ್ಡದಾಗಿ ಕೆಳಗೆ ಬಿದ್ದಿತ್ತೋ ಈಗ ರಿಕವರಿ ಆಗ್ತಾ ಇದೆ. ಅಮೆರಿಕದಲ್ಲಿ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಯಿತು. ನಿಫ್ಟಿ 8% ಜೂನ್ 2022 ಕೆಳಗೆ ಬಿದ್ದಿತ್ತು. ಇವತ್ತಿನ ಈ ರಿಕವರಿಗೆ ಮತ್ತು ಚೇತರಿಕೆಗೆ ನಾವು ಹೇಳೋದು ರಿಲೀಫ್ ರ್ಯಾಲಿ, ಕೆಳಗೆ ಬಿದ್ದ ಮೇಲೆ ಮೇಲಕ್ಕೆ ಹೋಗ್ತಾ ಇರೋದು. ನಿಫ್ಟಿ ಸದ್ಯಕ್ಕೆ May 1st week ಎಷ್ಟಿತ್ತೋ ಆ ಲೆವೆಲಲ್ಲಿದೆ. ಮತ್ತೆ ಅದೇನು ನಿಫ್ಟಿ ಕುಸಿತವನ್ನು ಕಂಡಿತ್ತೋ ಅದೀಗ ಕಂಪ್ಲೀಟ್ ಆಗಿ ರಿಕವರಿ ಆಗಿದೆ. ಆಗಸ್ಟ್ 2021 ಮೇಲೆ ಇದೀಗ ಮೊದಲನೆಯ ಬಾರಿಗೆ ನಿಫ್ಟಿ ಫುಲ್ ಅಪ್ರಿಸಿಯೇಷನ್ ಅನ್ನು ಕಾಣ್ತಾ ಇರೋದು. ಈಗ ಮೂರನೆಯ ಕಾರಣ, ಪಾಸಿಟಿವ್ ಗ್ಲೋಬಲ್ ಕ್ಯೂಸ್. US ಮಾರುಕಟ್ಟೆ 7% ರಿಕವರಿ ಆಗಿದೆ ಕಳೆದ 10 ದಿನದಲ್ಲಿ. ಅದೇ ತರನೇ ನಿಕೇ ಜಪಾನ್ ಕೂಡ ಒಂದು 5% ಯುರೋಪಿಯನ್ ಮಾರ್ಕೆಟ್ ತರ ಮೇಲಕ್ಕೆ ಹೋಗಿದೆ 2 ವಾರದಲ್ಲಿ. ಇದರಿಂದಾಗಿ ನಮ್ಮ ಮಾರುಕಟ್ಟೆಯಲ್ಲಿ ಕೂಡ ಶಾರ್ಟ್ ಪೀರಿಯಡ್ ಅಲ್ಲಿ ನಿಫ್ಟಿ ಮೇಲಕ್ಕೆ ಹೋಗಿದೆ. ಈಗ ನಾವು ಕಾದು ನೋಡಬೇಕು, ಈ ರ್ಯಾಲಿ ಇನ್ನೂ ಮೇಲಕ್ಕೆ ಹೋಗುತ್ತೋ ಅಲ್ಲ ಇವತ್ತಿನಿಂದ ಮತ್ತೆ ಕೆಳಗೆ ಬರಲಿಕ್ಕೆ ಪ್ರಾರಂಭ ಆಗುತ್ತಾ. ಹೊಸ ಹೂಡಿಕೆದಾರರು ಷೇರು ಮಾರುಕಟ್ಟೆಗೆ 1 ವರ್ಷದ ಕೆಳಗೆ ಸೇರ್ಕೊಂಡು ಹಣವನ್ನು ಹಾಕ್ತಾ ಇದ್ರು, ಅವರು ಇಷ್ಟು ದಿನ ಕೇವಲ ಸೈಡ್ ವೇಸ್ ಮಾರ್ಕೆಟ್ ಅನ್ನು ನೋಡ್ತಾ ಇದ್ರು, ಇದೀಗ ಫಸ್ಟ್ ಟೈಮ್ ಅವರು ರಿಕವರಿಯನ್ನು ನೋಡ್ತಾ ಇರೋದು. ಷೇರು ಮಾರುಕಟ್ಟೆಯಲ್ಲಿ ಭಾರಿ ವೈಪರೀತ್ಯ ಇರಲಿಕ್ಕೆ ಕಾರಣ ಉಕ್ರೇನ್ ವಾರು, ಮತ್ತೆ ಹೈಯೆಸ್ಟ್ ಇನ್ಫ್ಲೇಷನ್ ಅಥವಾ ಹಣದ ಉಬ್ಬರ, ಮತ್ತೆ ಮುಂದೆ ಅಮೆರಿಕದಲ್ಲಿ ಆಗಬಹುದಾದಂತ ರಿಸೆಷನ್. ಕಳೆದ 2 ವಾರದಲ್ಲಿ ಮಾರುಕಟ್ಟೆ ಬಹಳ ಚೆನ್ನಾಗಿ ಸಕಾರಾತ್ಮಕವಾಗಿ ಕಾಣ್ತಾ ಇದೆ. ಆದರೆ ನಮ್ಮ ಸುತ್ತಮುತ್ತ ನೆಗೆಟಿವ್ ನ್ಯೂಸ್, ಋಣಾತ್ಮಕ ಸುದ್ದಿ ಇಲ್ಲ ಅಂತಲ್ಲ, ಸ್ಟಾಕ್ ಮಾರ್ಕೆಟು ನೋಡ್ಲಿಕ್ಕೆ ಎಲ್ಲವನ್ನು ಮೀರಿ ಮೇಲಕ್ಕೆ ಹೋಗ್ತಾ ಇದ್ದ ಹಾಗೆ ಕಾಣುತ್ತೆ. ಮುಂದೆ ಕರೆಕ್ಷನ್ ಇರಬಹುದು ಅನ್ನುವಂಥದ್ದು ಎಲ್ಲರ ಗುಮಾನಿ. ಕಳೆದ ಕೆಲವು ದಿನಗಳಲ್ಲಿ ಶಾರ್ಟ್ ಟರ್ಮ್ನಲ್ಲಿ ಬಹಳಷ್ಟು ಹೂಡಿಕೆದಾರರು ಒಂದಷ್ಟು ಹಣವನ್ನು ಮಾಡಿಕೊಂಡಿರಬಹುದು. ಇವತ್ತು 8:30 ಡಾಕ್ಟರ್ ಭರತ್ ಚಂದ್ರ ಮೊಬೈಲ್ ಆ್ಯಪ್ ಅಲ್ಲಿ ಒಂದು ವಿಶೇಷವಾದ ವಿಡಿಯೋವನ್ನು ಹೊರಗೆ ತರ್ತಾ ಇದ್ದೇವೆ, ದಯವಿಟ್ಟು ಸಂಪೂರ್ಣವಾಗಿ ನೋಡಿ. ದೀರ್ಘ ಅವಧಿಯ ಹೂಡಿಕೆದಾರರು ಎಂದಿನಂತೆ ತಮ್ಮ SCP ಅನ್ನು ಮುಂದುವರಿಸ್ಕೊಂಡು ಹೋಗಬೇಕು, ಮಳೆ ಇರಲಿ ಬಿಸಿಲಿರಲಿ ಗುಡುಗು ಮಿಂಚು ಇರಲಿ. ಆದರೆ ನಿಫ್ಟಿಯಲ್ಲಿ ಮತ್ತು ಮಾರುಕಟ್ಟೆಯಲ್ಲಿ ಒಂದು ದೊಡ್ಡ ರ್ಯಾಲಿ ಬಂದಿದೆ, ಚೇತರಿಕೆ ಕಂಡಿದೆ ಅಂತ ಹೇಳಿ
ದೀರ್ಘಾವಧಿ ಹೂಡಿಕೆದಾರರು ಎಕ್ಸೈಟ್ ಆಗುವಂತ ನೆಸೆಸಿಟಿ ಇಲ್ಲ. ಅದೇ ಸಮಯದಲ್ಲಿ ಮಾರುಕಟ್ಟೆ ಕುಸಿತವನ್ನು ಕಂಡಾಗಲೂ ನೀವು ಏನು ಭಯಪಡುವ ಅಗತ್ಯತೆ ಇಲ್ಲ, ಯಾಕಂದ್ರೆ ನಿಮಗೆ ಗೊತ್ತು ಎಸ್ಇಪಿ ಅಂತಂದ್ರೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರೋದು. ಯಾಕಂತಂದ್ರೆ ನಿಮಗೆ ಚಕ್ರ ಬಡ್ಡಿಯಲ್ಲಿ ಜಾಸ್ತಿ ದುಡ್ಡು ಬರೋದು ನಿಮ್ಮ ಸೆಕೆಂಡ್ ಹಾಫ್ ಆಫ್ ದಿ ಇನ್ವೆಸ್ಟ್ಮೆಂಟ್ ಅಲ್ಲಿ. ದೀರ್ಘಾವಧಿ ಹೂಡಿಕೆದಾರರು ಬಹಳ ಮೆಚೂರ್ ಆಗಿರಬೇಕು, ಡಿಪ್ರೆಷನ್ಗೂ ಹೋಗಬಾರ್ದು ಎಕ್ಸೈಟ್ಮೆಂಟ್ಗೂ ಹೋಗಬಾರ್ದು ಅನ್ನುವಂಥದ್ದು ನಮ್ಮ ಅಭಿಮತ. ನಿಮ್ಮ ಷೇರು ಮಾರುಕಟ್ಟೆಯ ದೃಷ್ಟಿ 10 ವರ್ಷ 20 ವರ್ಷ 30 ವರ್ಷ ಅಂತಂದ್ರೆ ನೀವು ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರುವ ಕಂಪನಿಗಳಲ್ಲಿ ಹಣವನ್ನು ತಪ್ಪದೆ ರೆಗ್ಯುಲರ್ ಆಗಿ ಹಾಕ್ತಾ ಹೋಗಿ ಮತ್ತು ತಾಳ್ಮೆಯಿಂದ ಇರಿ. ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಅಭಿಪ್ರಾಯ ಸಂಗ್ರಹಣೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇವೆ. 2022 ಎಂಡ್ನಲ್ಲಿ ನಿಫ್ಟಿ ಯಾವ ಲೆವೆಲ್ ಅಲ್ಲಿ ಇರಬಹುದು? ಇವತ್ತಿಗಿಂತ ಮೇಲಿರುತ್ತೆ, ರ್ಯಾಲೀಸ್ ಹೈಯರ್ ಅಂತಂದ್ರೆ ಎ ಅಂತ ಟೈಪ್ ಮಾಡಿ, ಇವತ್ತಿಗಿಂತ ಮತ್ತೆ ಕೆಳಗೆ ಬಿದ್ದಿರುತ್ತೆ ಅಂತಂದ್ರೆ ಬಿ ಅಂತ ಟೈಪ್ ಮಾಡಿ, ಇದೇ ಲೆವೆಲ್ ಅಲ್ಲಿ ಇರುತ್ತೆ ಅಂತಂದ್ರೆ ಸಿ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಚಾನೆಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ, ಸಬ್ಸ್ಕ್ರಿಪ್ಷನ್ ಬಟನ್, ಬೆಲ್ ಐಕಾನ್ ಒತ್ತಿ, ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ಮತ್ತೆ ನಮಗೆ ಪ್ರೋತ್ಸಾಹ ಕೊಡಬೇಕು ಅಂತಂದ್ರೆ ಇತರ ಕನ್ನಡಿಗರಿಗೆ ಈ ವಿಡಿಯೋನ ಸಂಪೂರ್ಣವಾಗಿ ನೀವು ಫಾರ್ವರ್ಡ್ ಮಾಡ್ತಾ ಬನ್ನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.